ಸಿ ಪಾಟೀಲ್ ರೀ, ಏನು ಬಹುದಿನಗಳ ಉತ್ತರ ಕರ್ನಾಟಕದ ಕನಸನ್ನ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ನೀರಾವರಿ ಸಚಿವರಾದಂಥ ಗೋವಿಂದ ಕಾರಜೋಳರವರು ಅನುಷ್ಠಾನಕ್ಕೆ ತರಲಿಕ್ಕೆ ಮಾಡಿದಂಥ ಪ್ರಯತ್ನವನ್ನು ನಾನು ಅಭಿನಂದಿಸ್ತೇನೆ. ಓಕೆ. ನರಗುಂದ ಮತ್ತು ನವಲ್ಗುಂದಲ್ಲಿ ನಡೆದಂಥ ಹೋರಾಟದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ರಕ್ತದಿಂದ ಪತ್ರವನ್ನು ಅವತ್ತು ಬರೆದಿದ್ದರು. ರಕ್ತದಿಂದ ಪತ್ರವನ್ನು ಬರೆದು ನಾವು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಅದು ವಿಶೇಷವಾಗಿ ನಮ್ಮ ಬೆಳಗಾವಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸುಮಾರು 10-11 ಕ್ಷೇತ್ರಗಳಿಗೆ ಅನುಕೂಲ ಆಗುವಂಥ ಕಳಸಾ ಬಂಡೂರು ಯೋಜನೆ ಜಾರಿಗೆ ತಂದಕ್ಕೆ ವಹಿಸಿದಂಥ ನರೇಂದ್ರ ಮೋದಿಜಿ ಅವರನ್ನು, ಅಮಿತ್ ಶಾ ಅವರನ್ನು, ಕೇಂದ್ರ ಸಚಿವರನ್ನು, ಮುಖ್ಯಮಂತ್ರಿಗಳನ್ನು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಪಡುತ್ತೇನೆ. ತುಂಬ ಸಂತೋಷವಾಗಿದೆ ಸಭಾಧ್ಯಕ್ಷರೇ. ಕೊನೆಯ ದಿನ ಸಂತೋಷದ ಸುದ್ದಿಯೊಂದಿಗೆ ಬಹಳ ಸಂತೋಷದಿಂದ ತವರಿಗೆ ಮರಳ್ತಾ ಇದ್ದೇವೆ. ಇಲ್ಲ, ಇನ್ನೂ ಮುಂದೆ ಹಾಕಿಲ್ಲ ಸದನ, ಆಮೇಲೆ